अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। ಈ ಅಧ್ಯಾಯದಲ್ಲಿ ಪರ್ವತಪ್ಪನವರು ಗೃಹಸ್ಥರಾದ ವಿಚಾರವನ್ನ ತಿಳಿದುಕೊಳ್ಳೋಣ. ಪರ್ವತೇಶ್ವರರಿಗೆ ಸುಮಾರು 18 ವರ್ಷ ವಯಸ್ಸಾದಾಗ ಗೊಪ್ಪೇನಹಳ್ಳಿಯ ಶ್ರೀಮಂತರೊಬ್ಬರು ತಮ್ಮ ಮಗಳನ್ನು ಕೊಡಲು ವಿವಾಹದ ಮಾತನ್ನು ಹಿರಿಯರಾದ ಪರ್ವತೇಶ್ವರರ ತಂದೆಯ ಮುಂದೆ ಇಟ್ಟರು. ಈಗಾಗಲೇ ಪರ್ವತೇಶ್ವರನಿಗೆ 2 ತಂಗಿಯರು ಇದ್ದ ಕಾರಣ ತಂಗಿಯರ ಮದುವೆ ಜವಾಬ್ದಾರಿಯು ಇಳಿಯುವ ತನಕ ಪರ್ವತೇಶ್ವರನಿಗೆ ಮದುವೆ ಮಾಡುವುದು ಅಷ್ಟೊಂದು ಸೂಕ್ತವಲ್ಲವೆಂದು ಅಭಿಪ್ರಾಯಪಟ್ಟರು. ತಂದೆಯವರಾದ ಮಲ್ಲಪ್ಪನ ಮಾತು ಕೇಳಿದ ಪರ್ವತಪ್ಪನವರ ಚಿಕ್ಕಪ್ಪಂದಿರು, ನೆಂಟರು, ಇಷ್ಟರು ಎಲ್ಲರೂ ಸೇರಿ ಮನೆಗೆ ಬಂದಿರುವ ಮಹಾಲಕ್ಷ್ಮಿಯಂತಿರುವ ಸೊಸೆಯನ್ನು ತಿರಸ್ಕರಿಸುವುದು ಹೇಗೆಂಬುದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಮಲ್ಲಪ್ಪನವರನ್ನು ಮಾತಿಗೆ ಸಿಕ್ಕಿಸಿಕೊಂಡು ಪರ್ವತೇಶ್ವರನಿಗೆ ವಿವಾಹ ಮಾಡುವುದರ ಬಗ್ಗೆ ಒಪ್ಪಿಗೆ ಕೊಡಿಸಿದರು. ಪರ್ವತೇಶ್ವರರಿಗೆ ಗಂಗಾದೇವಿ ಗಂಗಮ್ಮನವರನ್ನು ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು. ಎಲ್ಲರೂ ಆನಂದದಿಂದ ಈ ವಿವಾಹ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಇವರ ವಿವಾಹವಾದ ನಂತರದ ದಿನಗಳಲ್ಲೇ ಸ್ವಾಮಿಗಳ ತಂಗಿಯರ ವಿವಾಹ ಕಾರ್ಯಗಳು ಸಾಂಗವಾಗಿ ನೆರವೇರಿತು. ಸ್ವಾಮಿಗಳ ಸಂಸಾರ ಜೀವನ ಸಮರ್ಪಕವಾಗಿ ಸಾಗಿತ್ತು. ಬೆಳಗಿನ ತೋಟದ ಕೆಲಸ, ನೀರು ಹಾಯಿಸುವುದರಿಂದ ಎಲ್ಲಾ ಕೆಲಸಗಳನ್ನು ಸ್ವಾಮಿಗಳು ನಿರ್ವಹಿಸುತ್ತಿದ್ದರು. ಮನೆಗೆ ಬರುತ್ತಿದ್ದ ಭಕ್ತರ ಆತಿಥ್ಯ ಎಡೆಬಿಡದೆ ನಡೆಯುತ್ತಿತ್ತು. ಭಕ್ತರ ಕಷ್ಟ ಸುಖಗಳಿಗೆ ನೆರವಾಗುತ್ತಿದ್ದರು. ಮನೆಯಲ್ಲಿ ಒಳ್ಳೆಯ ಪತಿಯಾಗಿ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಹಿರಿಯರಾದ ತಂದೆಗೆ ಮುದ್ದಿನ ಮಗನಾಗಿ, ಭಕ್ತರಿಗೆ ಗುರುವಾಗಿ, ಹೀಗೆ ಎಲ್ಲಾ ಪಾತ್ರಗಳನ್ನು ಸುಲಲಿತವಾಗಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದರು. ಗಂಗಮ್ಮನವರು 5 ಮಕ್ಕಳ ತಾಯಿಯಾದರು. 2 ಗಂಡು 3 ಹೆಣ್ಣು ಮಕ್ಕಳಿಗೆ ತಾಯಿಯಾದರೂ ಸಂಸಾರ ಆನಂದದಿಂದ ಇದ್ದಾಗ ಬರ ಸಿಡಿಲೊಂದು ಬಂದೆರಗಿತು. ಗಂಗಮ್ಮನವರು ಕೊನೆಯ ಮಗುವಿನ ಹೆರಿಗೆಯ ಸಮಯದಲ್ಲಿ ಪರಮಾತ್ಮನ ಪಾದ ಸೇರಿದರು. ಮಕ್ಕಳನ್ನು ಮತ್ತು ಸಂಸಾರದ ಇತರರನ್ನು ಅಗಲಿ ಹೋದ ಗಂಗಮ್ಮನವರ ಸ್ಥಾನವನ್ನು ತುಂಬಲು ಯಾರೂ ಇಲ್ಲದೆ ಮಕ್ಕಳು ತಬ್ಬಲಿಗಳಾದರು. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯ ಅವಶ್ಯಕತೆ ಇದ್ದರೂ ಸ್ವಾಮಿಗಳು ಈ ಬಗ್ಗೆ ಏನೊಂದೂ ತೀರ್ಮಾನವನ್ನು ಕೈಗೊಳ್ಳಲಿಲ್ಲ. ಭಕ್ತರು, ಬಂಧು ಮಿತ್ರರು ಸ್ವಾಮಿಗಳಿಗೆ ಈ ರೀತಿಯಾದ ದುಃಖವಾಗಿದ್ದನ್ನು ಕಂಡು ಮರುಗುತ್ತಿದ್ದರು. ಪರಮ ಆಪ್ತರು ಸ್ವಾಮಿಗಳಿಗೆ 2ನೇ ಮದುವೆಯ ಸಲಹೆಯನ್ನೂ ಕೊಟ್ಟರು. ಆದರೆ ಈ ಸಲಹೆಯನ್ನು ಸಾರಾಸಗಟಾಗಿ ತಿರಸ್ಕರಿಸಿದರು. ಇವರು ಇರುತ್ತಿದ್ದ ನಿರ್ಲಿಪ್ತ ಸ್ಥಿತಿಯನ್ನು ಕಂಡ ಇವರ ಪರಮಾಪ್ತರು ಸಮಾಧಾನ ಪಡಿಸಲು ಪ್ರಯತ್ನಿಸಿದಾಗ ಸ್ವಾಮಿಗಳು ಹೇಳುತ್ತಿದ್ದ ಮಾತುಗಳೆಂದರೆ, ನಾನು ಮಾನವನಾಗಿ ಬಂದಿರುವುದು ಲೋಕ ಕಲ್ಯಾಣಕ್ಕಾಗಿ. ಭಗವಂತ ನೀಡಿದ್ದೆಲ್ಲವನ್ನೂ ಸುಖ ದುಃಖಗಳ ಭೇದವರಿಯದೆ ಅನುಭವಿಸಲು ತೆರೆದ ಮನಸ್ಸಿನಿಂದ ಸಿದ್ಧವಾಗಿರಬೇಕು. ಸುಖ ದುಃಖಗಳ ಬಂಧನಕ್ಕೆ ಅಂಟಿಕೊಳ್ಳದೆ ಎಲ್ಲವನ್ನೂ ಗೆಲ್ಲಬೇಕು. ಯಾವ ಯಾವ ಸಮಯಕ್ಕೆ ಭಗವಂತ ಏನೇನು ಕೊಡುತ್ತಾನೋ ಅದೆಲ್ಲವೂ ಒಳ್ಳೆಯ ಉದ್ದೇಶದಿಂದಲೇ ಕೂಡಿರುತ್ತದೆ. ಆದ್ದರಿಂದ ಅವನೇನು ಕೊಡುತ್ತಾನೋ, ಮುಂದೇನು ಮಾಡಿಸುತ್ತಾನೋ ನೋಡೋಣ. ಈ ಮಾತುಗಳನ್ನು ಕೇಳುತ್ತಿದ್ದ ಪರಮಾಪ್ತರಿಗೆ ಹೇಳಲು ಏನೂ ಉಳಿಯುತ್ತಿರಲಿಲ್ಲ. ಇದಾದ ಕೆಲವು ಸಮಯದ ನಂತರ ಸ್ವಾಮಿಗಳ ಜೀವನದಲ್ಲಿ ಮತ್ತೊಂದು ತಿರುವು ಉಂಟಾಯಿತು. ಒಂದು ದಿನ ಸ್ವಾಮಿಗಳ ಕನಸಿನಲ್ಲಿ ಪಂಚಕನ್ಯೆಯರು ಲಗ್ನಾಲಂಕೃತರಾಗಿ ಸ್ವಾಮಿಗಳ ಪಾದದ ಬಳಿ ಇದ್ದಂತೆಯೂ,
ಆ ಪಂಚಕನ್ಯೆಯರಲ್ಲಿ ನಾಗೇಶ್ವರಿ ಎಂಬ ಕನ್ಯೆಗೆ ಹೂವಿನ ಹಾರ ಹಾಕಿದಂತೆ ಆಯಿತು. ಈ ಸ್ವಪ್ನ ಕಂಡ ಸ್ವಾಮಿಗಳು ನಾಗೇಶ್ವರಿ ಯಾರೆಂದು ಕ್ಷಣಕಾಲ ಯೋಚಿಸಿದರು. ಕಂಚಿನಾಳದ ವಾಸಿಗಳೇ ಆದ ಕಲ್ಲಣ್ಣನ ತಂಗಿ ಎಂದು ತಿಳಿಯಿತು. ತಂದೆಯಿಲ್ಲದ ಹುಡುಗಿಯಾದ ನಾಗೇಶ್ವರಿ ತಾಯಿ ಮತ್ತು ಅಣ್ಣನೊಂದಿಗೆ ವಾಸವಾಗಿದ್ದರು. ತನಗಾದ ಸ್ವಪ್ನದ ವಿಚಾರವನ್ನು ತಂದೆಯ ಸ್ಥಾನದಲ್ಲಿದ್ದ ಕಲ್ಲಣ್ಣನಿಗೆ ಸವಿಸ್ತಾರವಾಗಿ ತಿಳಿಸಿದರು. ವಿಚಾರ ತಿಳಿದ ನಂತರ ಕಲ್ಲಣ್ಣ ತಂಗಿಯನ್ನು ಸ್ವಾಮಿಗಳಿಗೆ ಕೊಟ್ಟು ವಿವಾಹ ಮಾಡಿಕೊಡುವುದಾಗಿ ಮಾತುಕೊಟ್ಟನು. ಆದರೆ ನಾಗೇಶ್ವರಿಯ ತಾಯಿಗೆ ಈ ಸಂಬಂಧ ಇಷ್ಟವಾಗಲಿಲ್ಲ. 5 ಮಕ್ಕಳಿರುವಂತಹ ಮನೆಗೆ 2ನೇ ಹೆಂಡತಿಯಾಗಿ ಮದುವೆಯನ್ನು ಮಾಡಿಕೊಡಲು ಸುತಾರಾಮ್ ಇಷ್ಟವಿರಲಿಲ್ಲ. ಸುಮ್ಮನೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ತಲೆಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಕಟ್ಟಬೇಕಲ್ಲ ಎಂಬುದು ಹೆತ್ತ ಕರುಳಿನ ಚಿಂತೆಯಾಗಿತ್ತು. ಆದರೆ ಕಲ್ಲಣ್ಣ ಎಲ್ಲಾ ವಿಚಾರದಲ್ಲೂ ತಾಯಿಗೆ ಮನವರಿಕೆ ಮಾಡಿಕೊಟ್ಟು ಯಾವುದಕ್ಕೂ ಚಿಂತೆ ಇರದು, ಸ್ವಾಮಿಗಳ ಕೈ ಹಿಡಿಯಲು ಪೂರ್ವಜನ್ಮದ ಪುಣ್ಯವೇ ಆಗಿದೆ ಎಂದು ತಾಯಿಯ ಒಪ್ಪಿಗೆಯನ್ನು ಪಡೆದು ನಾಗೇಶ್ವರಿ ನಾಗಮ್ಮನನ್ನು ಸ್ವಾಮಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿಕೊಟ್ಟು ಮನೆಯನ್ನು ತುಂಬಿಸಿಕೊಟ್ಟರು. ನಾಗಮ್ಮನವರು ಮನೆಯನ್ನು ತುಂಬಿಸಿಕೊಂಡು ಮಕ್ಕಳಿಗೆ ತಾಯಿಯ ಪ್ರೀತಿಯನ್ನು ಪುನಃ ಸಿಕ್ಕುವಂತೆ ಮಾಡಿದರು. ಯಾವುದಕ್ಕೂ ಕೊರತೆಯಾಗದಂತೆ ಸಂಸಾರದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ನಾಗಮ್ಮನವರಿಗೂ ಮಕ್ಕಳ ಭಾಗ್ಯ ದೊರೆಯಿತು. 4 ಗಂಡು ಮಕ್ಕಳು ಮತ್ತೊಂದು ಹೆಣ್ಣು ಮಗು ಆಯಿತು. ಸ್ವಾಮಿಗಳ ನಿರ್ಲಿಪ್ತ ಮತ್ತು ಅವ್ಯಕ್ತ ಭಾವ. ಕಂಚಿನಾಳದಲ್ಲಿ ಪ್ರತಿ ವರ್ಷವೂ ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವವನ್ನು ಸ್ವಾಮಿಗಳು ನೆರವೇರಿಸುತ್ತಿದ್ದರು. ವಿಜೃಂಭಣೆಯಿಂದ ನೆರವೇರಿಸುತ್ತಿದ್ದ ಈ ರಥೋತ್ಸವ ಕಾರ್ಯಕ್ಕೆ 1000 ಮಂದಿ ಪಾಲ್ಗೊಳ್ಳುತ್ತಿದ್ದರು. ಅಂದು ಅಲ್ಲಿ ನೆರೆದಿದ್ದ ಸರ್ವರಿಗೂ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು. 4 ದಿನದ ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರುತ್ತಿತ್ತು. ಕಂಕಣ ಧಾರಣೆ, ಜವಳ ತೆಗೆಸುವುದು ಅಂದರೆ ಮುಡಿಕೊಡುವುದು, ಶ್ರೀ ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವ, ಕೊಬ್ಬರಿ ಹೋಮ, ವಸಂತೋತ್ಸವ ಅಂದರೆ ಓಕಳಿ, ಇವೆಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಿತ್ತು. ರಥೋತ್ಸವ ಮತ್ತು ಜಾತ್ರೆ ನಡೆಸಲು ಬೇಕಾದ ಧನದ ಅವಶ್ಯಕತೆಯನ್ನು ಸ್ವಾಮಿಗಳು ಹೇಗೋ ಒದಗಿಸುತ್ತಾರೆಂಬ ಭಾವನೆ ಆ ಗ್ರಾಮದವರಿಗೆ ಇತ್ತು. ಇದಕ್ಕಾಗಿ ಯಾರು ಯಾವತ್ತೂ ಎಲ್ಲಿಯೂ ಚಂದ ಎತ್ತುತ್ತಿರಲಿಲ್ಲ, ಯಾವ ಪೂರ್ವ ಸಿದ್ಧತೆಗಳು ಬಹಳ ಮುಂಚಿತವಾಗಿ ಮಾಡಿಕೊಳ್ಳುತ್ತಿರಲಿಲ್ಲ. ಸ್ವಾಮಿಗಳು ಎಂದಿನಂತೆ ಅರಳಿಕಟ್ಟೆಯ ಮೇಲೆ ಕುಳಿತುಕೊಂಡು ವಿಳ್ಳೆದೆಲೆಯನ್ನು ಸವಿಯುತ್ತಾ ಸುತ್ತಲಿರುವ ಭಕ್ತಾದಿಗಳಿಗೆ, ನಾಳೆಯಿಂದ ರಥೋತ್ಸವದ ಕೆಲಸ ಆರಂಭವಾಗಬೇಕು ಎಂದು ಲೋಕಾರೂಢಿಯಂತೆ ಹೇಳುತ್ತಿದ್ದರು. ಇಷ್ಟೇ ಸಾಕಾಗುತ್ತಿತ್ತು ಆ ಭಕ್ತರಿಗೆ, ಮುಂದಿನ ಕೆಲಸ ಕಾರ್ಯಗಳು ಪ್ರಾರಂಭವಾಗಿ ಬಿಡುತ್ತಿತ್ತು. ಭಕ್ತಾದಿಗಳು ತಮಗೆ ವಹಿಸಿದ ಕೆಲಸ ಇದು ಎಂದು ಶ್ರದ್ಧೆಯಿಂದ ತಮ್ಮ ಕೈಲಾದ ಸೇವೆ ಮಾಡುತ್ತಿದ್ದರು. ಚಪ್ಪರ ಹಾಕುವುದರಿಂದ ಹಿಡಿದು ಊಟದ ವ್ಯವಸ್ಥೆಯವರಿಗೆ ಎಲ್ಲವೂ ಹೇಳಿ ಮಾಡಿಸಿದಂತೆ ಆಗಿಬಿಡುತ್ತಿತ್ತು. ಎಲ್ಲಿಂದಲೋ ಯಾರೋ ಸಾಮಾನು ಸರಂಜಾಮು ಒದಗಿಸುತ್ತಿದ್ದರು. ಯಾರೋ ಒಬ್ಬರು ಹೂವು ಹಣ್ಣು, ಮತ್ಯಾರೋ ಅಡುಗೆ ಕೆಲಸ, ಪಾತ್ರೆ ಪಡಗ ಇತ್ಯಾದಿಗಳ ಜೋಡಣೆ, ಹೀಗೆ ಯಾವುದೊಂದಕ್ಕೂ ಯಾವ ರೀತಿಯ ಕೊರತೆಯೂ ಕಾಣುತ್ತಿರಲಿಲ್ಲ. ಕಾರ್ಯಕ್ರಮ ಅದ್ಧೂರಿಯಾಗಿ ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ಯಾರು ಯಾರಿಗೆ ಹೇಳಿದರು, ಯಾರು ಯಾವ ಕೆಲಸ ಮಾಡಿದರು, ಯಾರು ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದರು, ಯಾರ ಗಮನಕ್ಕೂ ಬರುತ್ತಿರಲಿಲ್ಲ. ಸ್ವಾರ್ಥವಿಲ್ಲದ ಸೇವೆಯನ್ನು ಗುರುಗಳ ಅಣತಿಯಂತೆ ನೆರವೇರಿಸುತ್ತಿದ್ದರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಜನಗಳಲ್ಲಿ ಇರುತ್ತಿದ್ದ ಒಗ್ಗಟ್ಟು ಮತ್ತು ಸಹಕಾರ. ಅವರು ಮಾಡಲಿ ಇವರು ನೋಡಲಿ ಎನ್ನುವುದಕ್ಕಿಂತ ನಾನೇನು ಮಾಡಲಿ ಎಂಬುದಕ್ಕೆ ಸಾಕಷ್ಟು ಒತ್ತು ಕೊಡುತ್ತಿದ್ದರು, ನಿಂತು ಕೆಲಸವನ್ನು ನೆರವೇರಿಸುತ್ತಿದ್ದರು. ಹೀಗಾಗಿ ಯಾರು ಯಾರನ್ನೂ ಕಾಯದೆ ತಮ್ಮ ಪಾಲಿನ ಕೆಲಸವನ್ನು ತಾವು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು.
ತಮ್ಮ ಪಾಲಿನ ಕೆಲಸವನ್ನು ತಾವು ಸ್ವಲ್ಪವೂ ಕುಂದು ಬರದಂತೆ ನಿರ್ವಹಿಸುತ್ತಿದ್ದರು. ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸುವುದು, ಯಾವ ಕೊರತೆಯಿಲ್ಲದೆ ರಥೋತ್ಸವ ಮಹೋತ್ಸವವನ್ನು ನೆರವೇರಿಸುವುದು ಅಷ್ಟು ಸುಲಭದ ಮಾತೆ? ಈಗಿನಷ್ಟು ಮೂಲ ಸೌಕರ್ಯವಾಗಲಿ, ಹಣದ ಸುಸ್ಥಿತಿ ಇಲ್ಲದ ಆ ದಿನಗಳಲ್ಲಿ ಹೇಗೆ ಇಷ್ಟು ಸಮರ್ಪಕವಾಗಿ ಮತ್ತು ಎಲ್ಲವನ್ನೂ ನಿರ್ವಹಿಸುತ್ತಿದ್ದರು ಎಂಬುದನ್ನು ಈಗ ನೆನೆಸಿಕೊಂಡರೆ ನಿಜಕ್ಕೂ ಆಶ್ಚರ್ಯ ಆಗುತ್ತದೆ. ಇದನ್ನು ಆಗಿನ ರಥೋತ್ಸವ ಮತ್ತು ಜಾತ್ರೆಯಲ್ಲಿ ಭಾಗವಹಿಸಿದ ಭಕ್ತರನೇಕರನ್ನು ಕೇಳಿದೆ. ಅವರು ಹೇಳಿದ ಉತ್ತರವೇ ಬೇರೆ, ಯಾವುದಕ್ಕೂ ಕಡಿಮೆಯಾಯಿತು ಎಂದು ಯೋಚಿಸುವಂತೆಯೇ ಇರಲಿಲ್ಲ. ಕಾರಣ ಕಡಿಮೆಯಾಗುತ್ತದೆ ಎಂಬುದು ತಿಳಿದ ತಕ್ಷಣ ಆ ಸಾಮಾನು ತಕ್ಷಣಕ್ಕೆ ಹಾಜರಾಗಿ ಬಿಡುತ್ತಿತ್ತು. ಯಾರೋ ಅದನ್ನು ತಂದು ಒದಗಿಸುತ್ತಿದ್ದರು. ಈ ಮಾತು ಕೇಳಿದಾಗ ಸ್ವಾಮಿಗಳ ಮಾತಿಗೆ ಅದೆಷ್ಟು ಬೆಲೆ ಮತ್ತು ಗೌರವ! ಆದರೆ ಸ್ವಾಮಿಗಳು ಮಾತ್ರ ಇದಕ್ಕೂ ನನಗೂ ಯಾವುದೇ ಸಂಬಂಧವೂ ಇಲ್ಲವೇನೋ ಅನ್ನುವಂತೆ ವಿಳ್ಳೆದೆಲೆ ಜಗಿಯುತ್ತಾ ಅರಳಿ ಕಟ್ಟೆಯ ಮೇಲೆ ಕುಳಿತಿರುತ್ತಿದ್ದರು. ಈ ನಿರ್ಲಿಪ್ತ ಭಾವವನ್ನು ನೋಡಿ ಅನುಭವಿಸಿದವರಿಗೇ ಗೊತ್ತು ಗುರುಗಳ ಮಹಿಮೆ. ಕಂಚಿನಾಳದ ಜಾತ್ರೆ ರಥೋತ್ಸವ ಮುಗಿದು ಒಂದೆರಡು ದಿನದಲ್ಲಿಯೇ ಯಥಾಸ್ಥಿತಿಗೆ ಮರಳಿದ ನಂತರ ಇಲ್ಲಿ ಇಂತಹ ಅದ್ಭುತ ಕಾರ್ಯ ನಡೆದಿತ್ತೆ ಅನ್ನುವಷ್ಟರ ಮಟ್ಟಿಗೆ ತೋರುತ್ತಿತ್ತು. ಹೀಗೆ ಸ್ವಾಮಿಗಳು ತಮ್ಮ ಅದ್ಭುತ ಚಮತ್ಕಾರವನ್ನು ತೋರಿಬಿಟ್ಟು ಇದು ಸಹಜವೇನೋ ಎನ್ನುವಂತೆ ಇತ್ತು ಬಿಡುತ್ತಿದ್ದರು. ಇದು ಕೇವಲ ಜಾತ್ರೆ ರಥೋತ್ಸವಕ್ಕೆ ಮಾತ್ರ ಸೀಮಿತವಾಗಿರದೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿಯೂ ಏನೊಂದೂ ಪೂರ್ವ ಸಿದ್ಧತೆ ಇಲ್ಲದೆಯೇ ಅಂತಿಮ ಕ್ಷಣದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ನಡೆದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ. ಇದು ಗುರುಗಳ ಜೊತೆ ನೇರವಾಗಿ ಒಡನಾಟ ಇಟ್ಟುಕೊಂಡು ಹತ್ತಿರದಲ್ಲಿಯೇ ಇದ್ದ ಭಕ್ತರ ಅನುಭವಗಳು. ಜಾತ್ರೆ ರಥೋತ್ಸವಕ್ಕೆ ತಪ್ಪದೆ ಪ್ರತಿ ಬಾರಿ ಹೋಗಿ ಬರುತ್ತಿದ್ದ ಭಕ್ತರ ಅನುಭವ ಕೂಡ ಇದಾಗಿತ್ತೆಂದರೆ ಉತ್ಪ್ರೇಕ್ಷೆ ಅಲ್ಲ. ಇಷ್ಟೆಲ್ಲ ಪವಾಡ ಸದೃಶವಾದ ಕೆಲಸ ಕಾರ್ಯಗಳು ಕಂಚಿನಾಳದಲ್ಲಿ ಜರುಗಿದರೂ ಸ್ವಾಮಿಗಳು ಮಾತ್ರ ಇದೆಲ್ಲ ಸಹಜವೇನೋ ಎನ್ನುವಂತೆ ಇರುತ್ತಿದ್ದರು. ಈ ಎಲ್ಲಾ ಕಾರ್ಯಕ್ರಮದ ಹಿಂದೆ ನಿಂತ ಶಕ್ತಿ ಸ್ವಾಮಿಗಳೇ ಎನ್ನುವ ಕಟು ಸತ್ಯ ಎಲ್ಲ ಭಕ್ತರಿಗೂ ಗೊತ್ತಿತ್ತು. ಇದನ್ನು ಯಾರಾದರೂ ಪ್ರಕಟಿಸಿದರೆ ತನಗೇನು ಈ ಮಾತು ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ನಿರ್ಲಿಪ್ತ ಭಾವವನ್ನು ಸ್ವಾಮಿಗಳು ಹೊಂದಿರುತ್ತಿದ್ದರು. ತಾವು ಏನು ಹೇಳುತ್ತಿದ್ದರೋ ಅದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಎಲೆಯ ಮರೆಯ ಕಾಯಿಯಂತೆ ಇರುತ್ತಿದ್ದರೆಂದರೆ ಉತ್ಪ್ರೇಕ್ಷೆಯಲ್ಲ. ಸ್ವಾಮಿಗಳು ತಮ್ಮ ಮಾತಿನಲ್ಲಿ ವೇದಾಂತದ ಪ್ರಕಾಂಡ ಸತ್ಯವನ್ನು ಹೇಳುತ್ತಿದ್ದರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಭಕ್ತರಿಗೆ ಯಾವ ಕಷ್ಟವೂ ಆಗುತ್ತಿರಲಿಲ್ಲ. ಕಾರಣ ಅವರ ನಿರೂಪಣೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಇರುತ್ತಿತ್ತು. ಸ್ವಾಮಿಗಳು ಯಾವತ್ತೂ ಪಾಂಡಿತ್ಯ ಪ್ರದರ್ಶನ ಮಾಡುತ್ತಿರಲಿಲ್ಲ. ಜೊತೆಯಲ್ಲಿರುವ ಹಳ್ಳಿಯ ಮುಗ್ಧ ಜನರಿಗೆ ಅರ್ಥವಾಗುವಂತೆ ಗ್ರಾಮ್ಯ ಭಾಷೆಯಲ್ಲೇ ಎಲ್ಲಾ ವೇದಾಂತದ ಸಾರವನ್ನು ಬಿಡಿಸಿ ಹೇಳುತ್ತಿದ್ದರು. ಅವರ ಭಕ್ತರಿಗೆ ಸ್ವಾಮಿಗಳ ಮಾತು ಅಷ್ಟು ಆಪ್ಯಾಯಮಾನವಾಗಿರುತ್ತಿತ್ತು. ಅವರ ಮಾತೇ ವೇದ ವಾಕ್ಯವಾಗಿರುತ್ತಿತ್ತು. ತಮ್ಮ ಕೃತಿಯಲ್ಲಿ ತಾವೇನು ಹೇಳುತ್ತಿದ್ದರೋ ಅದನ್ನು ಮಾಡಿ ತೋರಿಸುತ್ತಿದ್ದರು. ಹೀಗಾಗಿ ಸ್ವಾಮಿಗಳ ಮಾತಿಗೂ ಕೃತಿಗೂ ಸಾಮ್ಯವಿರುತ್ತಿತ್ತು. ಸ್ವಾಮಿಗಳ ದರ್ಶನಕ್ಕೆ ಹಲವು ಮಹಾಪುರುಷರು ಮಹಾತ್ಮರು ಬಂದಾಗ ಸ್ವಾಮಿಗಳು ತಮ್ಮದು ಅಹೋಭಾಗ್ಯವೆಂದು ಪರಿಗಣಿಸಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಯಥೋಚಿತ ಸತ್ಕಾರ ಮಾಡಿ ಬೀಳ್ಕೊಡುತ್ತಿದ್ದರು. ತಾವು ಅತ್ಯಂತ ಸಾಮಾನ್ಯರಂತೆ ಇದ್ದು ತಮ್ಮ ಮಹತ್ವ ಯಾರಿಗೂ ತಿಳಿಯದಂತೆ ಜಾಗರೂಕತೆಯಿಂದ ವರ್ತಿಸುತ್ತಿದ್ದರು. ತಾನೊಬ್ಬ ಸಾಮಾನ್ಯ ಗೃಹಸ್ಥ ಎಂದು ಮಾತ್ರ ತೋರ್ಪಡಿಸುತ್ತಿದ್ದರು. ತಮ್ಮಲ್ಲಿಗೆ ಬರುತ್ತಿದ್ದ ಮಹಾತ್ಮರು ಸಂತರು ಮಠಾಧೀಶರು ಯಾರೇ ಬಂದರೂ ಅವರೊಡನೆ ಅತ್ಯಂತ ವಿನೀತರಾಗಿ ವರ್ತಿಸುತ್ತಿದ್ದರು. ಸ್ವಾಮಿಗಳು ಎಂದು ಯಾರನ್ನೂ ಟೀಕೆ ಮಾಡುತ್ತಿರಲಿಲ್ಲ. ಯಾವ ಪಂಥ ಗೋತ್ರ ಮತ ಜಾತಿ ಕುಲದ ಬಗ್ಗೆ ತನ್ನ ಅಭಿಪ್ರಾಯ ನೀಡುವುದಾಗಲಿ ಮಾಡುತ್ತಿರಲಿಲ್ಲ. ಅವರವರ ಧರ್ಮ ಅವರವರಿಗೆ ದೊಡ್ಡದು ಎಂಬ ವಿಶಾಲ ಮನೋಭಾವ ಇವರದಾಗಿತ್ತು. ತಪ್ಪು
ತಪ್ಪು ಮಾಡಿದವರು ಬಂದರೆ ಅವರ ಜೊತೆ ಅನೇಕರಿದ್ದರೂ ಮಾಡಿದ ತಪ್ಪು ಅವನಿಗಷ್ಟೇ ಅರ್ಥವಾಗುವಂತೆ ವಿಷಯಾಂತರದಲ್ಲಿ ಹೇಳುತ್ತಿದ್ದರು. ಸಹಜವಾಗಿ ಮೈಗೂಡಿಸಿಕೊಂಡಿದ್ದ ಈ ವರ್ತನೆಗಳು ಎಲ್ಲರಿಗೂ ಆದರ್ಶವಾಗಿದ್ದವು. ಪರ್ವತೇಶ್ವರರ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಆಲಿಸೋಣ. ಓಂ ಶ್ರೀ ಪರ್ವತೇಶ್ವರಾಯ ನಮಃ.